ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಗೆಳೆಯ ನಿರಂಜನ್ಗೆ. ಬಂದಿಲ್ವಾ ಬ್ಯಾಂಕ್ಲೂರಿಗೆ ನಿರಂಜನ್ ಅಂತ ನನ್ನ ಗೆಳೆಯ, ಅವನಿಂದ ಈ ಜರ್ನಿ ಶುರುವಾಗಿತ್ತು. ನನಗೆ ಫೋನ್ ಮಾಡ್ದ, ಫೋನ್ ಮಾಡಿ ಅಣ್ಣ ಮನೆಗೆ ಬರಬೇಕು, ಮೀಟ್ ಮಾಡಬೇಕು ಅಂತ. ಇಲ್ಲ ಕಣ ಬಿಸಿ ಇದ್ದೀನಿ, ಏನು ಫೋನಲ್ಲಿ ಹೇಳು ಅಂತ. ಜಾಸ್ತಿ ಟೈಮ್ ಬೇಡಣ್ಣ, ಒಂದು 10 ನಿಮಿಷ ಟೈಮ್ ಕೊಡಿ ಅಷ್ಟೇ, ಬರ್ತೀನಿ. ಆಯ್ತು ಬಾರ್ವ ಅಂತ ಹೇಳಿದೆ. ಬಂದಿದ್ದ ಕೂಡಲೇ ಒಂದು ವಿಷಯ ಪ್ರಸ್ತಾಪ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ ಅಣ್ಣ. ಈ ಥರ ನನ್ನ ಫ್ರೆಂಡ್ ಒಂದು ಒಳ್ಳೆ ಮನೆ ಮಾಡ್ಕೊಂಡಿದ್ದಾನೆ, ನಿಮ್ಮ ಮಗಳು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಅಂತ. ಆಮೇಲೆ ನಾನು ಕೇಳಿದ್ದೆ, ಇಲ್ಲ ಅವಳಿಗೂ ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಅವಳನ್ನು ಕೇಳಬೇಕು ಮೊದಲನೇ, ಅವಳಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಅವಳು ಕೇಳ್ತೀನಿ ಕಣ ಅಂತ. ಆಯ್ತು ಅಣ್ಣ ಅಂತ ಹೇಳ್ದೆ. ಆ್ಯಂಡ್ ಆಮೇಲೆ ನನ್ನ ಮಗಳನ್ನ ಕೇಳಿದೆ, ಮಗಳ ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ, ಒಳ್ಳೆ ಕತೆ ಬಂದಿದೆ, ಆ್ಯಕ್ಟ್ ಮಾಡ್ತೀಯ ಅಂತ. ಅವಳು ಇಷ್ಟು ದಿನ ಆ್ಯಕ್ಟ್ ಮಾಡಲ್ಲ 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 ಅಂತ ಹೇಳ್ದ, ಅದೇನು ಪೋಯಿಸಿ ಅನ್ಸೋಗುತ್ತೆ. ಅವೂ ಅಂದ್ಬಿಟ್ಟು ನನಗೆ ಶಾಕ್ ಆಯ್ತು, ನನಗೇನು ಬೈತೀವಿ, ನೀನು ಮಾಡಲ್ಲ ಮಾಡಲ್ಲ ಇದ್ದ ಹೋಗ್ತಿದ್ದಾಳೆ ಅಂತ. ಸರಿ ಅಂತೇಳಿ ಆಯಿತು ಅಂತ. ನೆಕ್ಸ್ಟ್ ಉಮೇಶು ಮತ್ತು ನಿರಂಜನ್ ಮತ್ತೆ ಬಂದರು. ಬರಬೇಕಾದ್ರೆ ಅವ್ರು ಸುಮ್ಮನೆ ಬರಲಿಲ್ಲ, ವಿತ್ ಬಾಂಡ್ ಸ್ಕ್ರಿಪ್ಟ್ ತೊಗೊಂಡ್ಬಂದೆ. ನಾನೇ 25 ಸಿನಿಮಾ ಮಾಡಿದ್ದೀನಿ, 25 ಸಿನಿಮಾದಲ್ಲಿ ನನಗೆ ಬಾಂಡ್ ಸ್ಕ್ರಿಪ್ಟ್ ಅಂತ ಸಿಕ್ಕಿರೋ ಒಂದು 2-3 ಸ್ಕ್ರಿಪ್ಟ್ ನಾವು ಸಿಕ್ಕಿ ಅಂತಂದ್ರೆ ನನ್ನ ಮಗಳು ಎಷ್ಟು ಅದೃಷ್ಟವಾಗುತ್ತೆ ಅಂದರೆ, ಅವಳು ಫಸ್ಟ್ ಸಿನಿಮಾಗೆ ಏನೇ ಬಾಂಡ್ ಸ್ಕ್ರಿಪ್ಟ್ ಸಿಕ್ತು. ಸೊ ಓದ್ದೆ, ತುಂಬ ಖುಷಿಯಾಯಿತು. ಆ್ಯಂಡ್ ಉಮೇಶ್ ಅವರು ಕೇಳಿದೆ, ಉಮೇಶ್ ಅವರಿಗೆ ನಮ್ಮ ಮಗಳನ್ನೇ ಈ ಕ್ಯಾರೆಕ್ಟರ್ ಮಾಡಿಸ್ಬೇಕಂತ ಆಯಿತು ಅಂದಾಗ ಅವ್ರು ಹೇಳಿದ್ರು, ಸರ್ ಇತ್ತೀಚೆಗೆ ಯೂಟ್ಯೂಬಲ್ಲಿ ಒಂದು ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಸಿನಿಮಾಗೆ ಹೋಗಿದ್ರಿಂದ ಸಿನಿಮಾ ಬೇರೆ ಯಾವುದಲ್ಲ, ಗಂಧದ ಗುರಿ, ಗಂಧದ ಗುರಿ ಸೆಲೆಬ್ರಿಟಿ ಶೋಗೆ ನಾನು ನಮ್ಮ ಫ್ಯಾಮಿಲಿ ಹೋಗಿದ್ದೆ. ಅಲ್ಲಿ ನಿಮ್ಮ ಮಗಳ ಒಂದು ಯೂಟ್ಯೂಬ್ ಇದರಲ್ಲಿ ನಾನು ಅವಳನ್ನ ನೋಡಿದೆ ಸರ್. ಆ ಇನ್ನೋಸೆನ್ಸು ಏನಿದೆ ಅದು ನನ್ನ ಕ್ಯಾರೆಕ್ಟರ್ ಕರೆಕ್ಟಾಗಿ ಬೇಕು ಅಂತ ಅನಿಸ್ತು, ಹಾಗಾಗಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ, ಓಕೆ ಆಯಿತು. ಆಮೇಲೆ ನಮ್ಮ ದಾಲಿನೇ ಪ್ರೊಡಕ್ಷನ್ ಮಾಡ್ತಾ ಇರೋದು ಇನ್ನೂ ಖುಷಿ ಆಯಿತು. ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನ್ಸೋದೇನಂದ್ರೆ, ಯಾವುದೋ ಒಂದು ಹಾಸ್ಪಿಟಲ್ ಹೇಳಿಲ್ಲ, ನಾವೆಲ್ಲ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಇವತ್ತಿಗೆ ಹುಟ್ಟಿರೋಂತ ಈ ಕೂತಿರೋಂತ ಅಷ್ಟೂ ಜನನೂ ನಾವೆಲ್ಲ ಬಡವ್ರ ಮಕ್ಕಳು ಎಕ್ಸೆಪ್ಟ್ ತಾರಕ ಒಂದು ಬಿಟ್ಟು ಅಂದ್ರೆ ಹೃದಯ ಶ್ರೀಮಂತಿಗೆ ಹೃದಯ ಶ್ರೀಮಂತಿಗೆ ನಮ್ಮೆಲ್ಲರಿಗಿಂತ ದೊಡ್ಡ ಸ್ಥಾನ ಅದು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಹೃದಯ ಶ್ರೀಮಂತ ನಮ್ಮೆಲ್ಲರಿಗಿಂತ ಸ್ವಲ್ಪ ಬೇರೆಲ್ಲ ನಾವೆಲ್ಲ ಬಡವ್ರು ಮಕ್ಕಳೇ. ನಮ್ಮ ಡೈರೆಕ್ಟರ್ ಇರ್ಬೋದು, ನಾಗು ಇರ್ಬೋದು, ನಾನಿರ್ಬೋದು, ನನ್ನ ಮಗಳಿರ್ಬೋದು, ವಾಸಿ ಇರ್ಬೋದು, ಎಲ್ಲರನ್ನೂ ಸಹ ಮಾತು ಉಳಿಸ್ಕೊಂಡಿದ್ದಾನೆ. ಆಮೇಲೆ ಇವತ್ತು ತುಂಬ ಖುಷಿ, ಅದೃಷ್ಟ ನಮ್ಮ ಪಾಲಿಗೆ ಅಂತ ನಾವು ಅಂದ್ಕೊಳ್ಳೋದಂದ್ರೆ, ಎಷ್ಟೋ ಜನ ಫೋಟೋಗ್ರಾಫರ್ಸ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವರೆಲ್ಲರೂ ಸಹ ನನ್ನ ಫೋಟೋ ತೆಗೆದಿದ್ದಾರೆ, ನನ್ನ ಪರ್ಸ್ ಮೇಂಟೈನ್ ಮಾಡಿದ್ದಾರೆ, ನನ್ನ ಮಗನ ಫೋಟೋ ತೆಗೆದ್ರು, ನನ್ನ ಮಗಳ ಫೋಟೋನ ತೆಗೆದಿದ್ದಾರೆ. ಅದಕ್ಕೆ ನಾನು ಬರ್ತಾಯಿದ್ದಕ್ಕೆ ಮನು ಕೇಳಿದೆ, ನನ್ನ ಮೊಮ್ಮಕ್ಕಳ ಫೋಟೋನ ತೆಗೆದುಕೊಂಡ್ರು ನೀವು ಅಂದ್ರೆ. ಸಿನಿಮಾದಲ್ಲಿ ಇಡ್ಲಿ ವಡೆ ತಿನ್ಬೇಕು ಅಂದ್ರೆ ಬರೀ ಒಂದು ಜನ್ಮದಲ್ಲ, ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು. ಅಂಥದ್ರಲ್ಲಿ ಇವತ್ತು ಇಡೀ ನಮ್ಮ ಕುಟುಂಬ ಸಿನಿಮಾದಲ್ಲಿ ಇಡ್ಲಿ ವಡೆ ತಿಂತಾ ಇದೀವಿ ಅಂದ್ರೆ, ಆ ಭಗವಂತನ ಆಶೀರ್ವಾದ, ಸರಸ್ವತಿ ಆಶೀರ್ವಾದ, ಸೊ ನಿಮ್ಮೆಲ್ಲರೂ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ. ಯಾಕಂದ್ರೆ ಏನೂ ಇಲ್ಲದೆ ನಾವು ಇಂಡಸ್ಟ್ರಿಗೆ ಬಂದವರು.